ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹುಳಿಯನ್ನು ಮಾಡೋವಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈ ಹುಳಿಯನ್ನು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಹಬ್ಬಗಳಲ್ಲೆಲ್ಲ ಮಾಡ್ಕೊಳ್ಬೋದು, ದೇವ್ರ ನೈವೇದ್ಯಕ್ಕೆ ಪ್ರಸಾದಕ್ಕೆ ಎಲ್ಲ ಮಾಡೋವಂಥದ್ದು. ಸೇಮ್ ಪುಳಿಯೋಗರೆ ಥರನೇ ರುಚಿ ಇರುತ್ತೆ ಇದು. ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಹುಣಸೆಹಣ್ಣು, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ್ದು ತೊಗೊಂಡಿದ್ದೀನಿ. ಇದನ್ನು ನೀರಾಕಿ ನೆನೆಸ್ಕೊಂಬಿಡೋಣ ಚೆನ್ನಾಗಿ. ಎಣ್ಣೆ ಒಂದು 4 ಟೇಬಲ್ ಸ್ಪೂನಷ್ಟು, ಸಾಸಿವೆ 1 ಟೀಸ್ಪೂನು, ಗುಂಟೂರು ಮೆಣಸಿನ್ಕಾಯಿ ಒಂದು 4, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5, ಕಡಲೆಬೇಳೆ ಒಂದು 2 ಟೀಸ್ಪೂನು, ಉದ್ದಿನಬೇಳೆ 1 ಟೀಸ್ಪೂನು, ಕಡಲೆ ಬೀಜ ಒಂದು 2 ಟೇಬಲ್ ಸ್ಪೂನಷ್ಟು, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೀಸ್ಪೂನು, ಇಂಗು ಒಂದು 1/2 ಟೀಸ್ಪೂನು, ಅರಿಶಿನ ಪುಡಿ 1/4 ಟೀಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ 1 ಟೇಬಲ್ ಸ್ಪೂನು, ಕರಿಬೇವು ಒಂದು 3 ಎಸಳು. ಇವಿಷ್ಟು ಸಾಮಗ್ರಿಗಳು. ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 1 ಟೀಸ್ಪೂನಷ್ಟು ಕಡಲೆಬೇಳೆ, ನಾವಿಟ್ಕೊಂಡಿದ್ದು ಕೊತ್ತಂಬರಿ ಬೀಜ, ಮತ್ತು ನಾವಿಟ್ಕೊಂಡಿದ್ದು ಜೀರಿಗೆ, ಮತ್ತು ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೆಲ್ಲ ಒಳ್ಳೆ ಪರಿಮಳ ಬಂದು ಗರಿಗರಿ ಆಗೋವರೆಗೂ ಹುರ್ಕೊಳ್ಳೋಣ. ಆಮೇಲೆ ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ಸೇರಿಸಿ ಒಂದು ಸ್ವಲ್ಪ ಸಣ್ಣೂರಿನಲ್ಲಿ ಕೈ ಆಡ್ಕೊಳ್ಳೋಣ. ಆಡಿಬಿಟ್ಟು ಸ್ಟೌವ್ ಆಫ್ ಮಾಡೋಣ. ಇವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು 1/4 ಟೀಸ್ಪೂನಷ್ಟು ಇಂಗು ಇದಕ್ಕೆ ಸೇರಿಸಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದೆಲ್ಲ 6 ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಇದನ್ನು ನುಣ್ಣಗೆ ಈ ಥರ ಪುಡಿ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಬಾಂಡ್ಲ ಇಟ್ಕೊಳ್ಳೋಣ. ಅದಕ್ಕೆ ನಾವು ಇಟ್ಕೊಂಡಿದ್ದ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದಮೇಲೆ ಮೊದಲು ಈ ಕಡಲೆ ಬೀಜನ ಸಣ್ಣೂರಿನಲ್ಲಿ ಗರಿಗರಿ ಆಗೋವರೆಗೂ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇದೆಲ್ಲ ಈ ಥರ ಚೆನ್ನಾಗಿ ಗರಿಗರಿ ಆಗಬೇಕು. ಇದು ಗೊಜ್ಜು ಕುದಿಸ್ತೀವಲ್ಲ, ಕುದಿಸೋವಾಗ ಮೆತ್ತಗಾಗ್ಬಿಡತ್ತೆ ಅಂತ ಈ ಕಡಲೆ ಬೀಜ ಒಂದನ್ನು ಹುರಿದು ಪಕ್ಕಕ್ಕಿಟ್ಕೊಳ್ತಾ ಇದ್ದೀವಿ. ಇವಾಗ ಅದೇ ಎಣ್ಣೆಗೇ ನಾವು ಇಟ್ಕೊಂಡಿದ್ದೀವಿ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಕುಟ್ಟಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಒಂದೆರಡು ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಕಡಲೆಬೇಳೆ ಆಗೋವರೆಗೂ ಈ ಥರ ಕೈಯಾಡಿಕೊಂಡು ಅರಿಶಿನ ಮತ್ತು ಇಂಗು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೆನೆಸಿದ ಹುಣಸೆ ಹಣ್ಣನ್ನು ಕಿವುಚಿಬಿಟ್ಟು ಅದರ ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇಷ್ಟು ಗೊಜ್ಜು ಸಾಧಾರಣ ಒಂದು 1/4 ಸೇರು ಅನ್ನಕ್ಕೆ ಆಗುತ್ತೆ. ಇವಾಗ ಅದೆಲ್ಲ ಕುದಿಯೋಕ್ಕೆ ಬಿಡೋಣ. ಅದೆಲ್ಲ ಕುದಿ ಹತ್ತಿದ ಮೇಲೆ ಉಪ್ಪು ಮತ್ತು ನಾವಿಟ್ಕೊಂಡಿದ್ದ ಬೆಲ್ಲನ ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಕುದ್ದು ಒಂದು ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಮೀಡಿಯಂ ಉರಿನಲ್ಲಿ. ಆಮೇಲೆ ನಾವು ಹುರಿದಿಟ್ಕೊಂಡಿದ್ದ ಈ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣೂರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಈ ಥರ ಕುದಿಸ್ಕೊಳ್ಬೇಕು. ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಈ ಹುರಿದಿಟ್ಕೊಂಡಿದ್ದ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಈ ಗೊಜ್ಜು ರೆಡಿ ಆಯಿತು. ಅನ್ನನ ಉದುರುದ್ರಾಗಿ ಮಾಡಿ ಆರ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಬೇಕು ಮೇಲೆ. ಆಮೇಲೆ ಎಷ್ಟು ಗೊಜ್ಜು ಬೇಕಾಗಿದೆ ಅಷ್ಟು ಗೊಜ್ಜನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಉಪ್ಪನ್ನು. ಆಮೇಲೆ ಇದನ್ನು ಕೈಯಿಂದ ಚೆನ್ನಾಗಿ ಗೊಜ್ಜು ಎಲ್ಲದಕ್ಕೂ ಸೇರ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ಹುಳಿಯನ್ನು. ಸೇಮ್ ಪುಳಿಯೋಗರೆ ಥರನೇ ಮಾಡೋ ಅಂಥ ವಿಧಾನ ಎಲ್ಲನೂ. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಹುಳಿಯನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.